ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತು ನಿಮಗೆ ಈಸಿಯಾಗಿ ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಟೇಸ್ಟಿ ಆಗಿರುತ್ತೆ, ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಬನ್ನಿ, ಇವಾಗ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬೇಳೆನ ತೊಗೊಂಡು ಇದನ್ನ ನೀಟಾಗಿ ವಾಶ್ ಮಾಡ್ಕೊತೀನಿ. ಸೊ ನೀವು ಬೇಳೆನ ನುಗ್ಗೆಕಾಯಿನ ಬೇಕಾದರೆ ಬೇಯಿಸ್ಕೋಬೋದು ಒಟ್ಟಿಗೆ. ಸೊ ಇಲ್ಲಿ ನಾನೇ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಫಸ್ಟ್ ನೀವು ಬನ್ನಿ, ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಬರುವ. ಸೊ ನೋಡಿ, ನಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬರ್ತೀನಿ ಬೇಳೆನ. ಸೊ ಇಲ್ಲಿ ನೋಡಿ, ನಾನು ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ನುಗ್ಗೆಕಾಯಿನ ಬೇಯಕ್ಕೆ ಇಡುವ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಸೊ ಬನ್ನಿ, ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ, ಮಸಾಲ ರೆಡಿ ಮಾಡ್ಕೊಳುವ. ಸೊ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 ಕಪ್ಪಷ್ಟು ಕೊಬ್ಬರಿ ತುರಿ ಹಾಕೊತಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ ದಪ್ಪ ಸೈಜಲ್ಲೇ. ಸೊ ಇಲ್ಲಿ ನಾನು 2 ಟೊಮೆಟೊ ಕಟ್ ಮಾಡಿಕೊಂಡಿದ್ದೀನಿ. ಸೊ ಟೊಮೆಟೊ ಹಾಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಇಡಿಯಷ್ಟು ಹುಣಸೆಹಣ್ಣು. ಸೊ 4-5 ಎಲೆ ಕರಿಬೇವು ಸೊಪ್ಪು ಹಾಕೊತಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕೊತಿದ್ದೀನಿ, 1 ಬೆಳ್ಳುಳ್ಳಿನ ಸುಲಿಕೊಂಡಿದ್ದೀನಿ. ಸೊ ಸಿಪ್ಪೆ ತೆಗೆದು, ಸೊ ಅದನ್ನ ಹಾಕೊತಿದ್ದೀನಿ. ಸೊ ಇಲ್ಲಿ ನಾನು ಮಸಾಲಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂದರೆ, 3 ಸ್ಪೂನ್ ಖಾರದ ಪುಡಿ, ಮತ್ತು 1-2 ಸ್ಪೂನ್ ಸಾಂಬಾರ್ ಪುಡಿ, ಮತ್ತು 1 ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಸೊ ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕೊತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರುವ ಬನ್ನಿ. ಸೊ ನೋಡಿ, ನಾನು ಮೊದಲೇ ಬೇಳೆ ಬೇಯಿಸಿ ಇಟ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೆನ ನೋಡಿ, ಈ ಥರ ಬೆಂದಿದೆ ಮೆತ್ತಿಗೆ. ಸೊ ನುಗ್ಗೆಕಾಯಿ ಸಹ ಬೆಂದಿದೆ ನೋಡಿ. ಸೊ ನುಗ್ಗೆಕಾಯಿನ ನೀವು ಬೇಕಿದ್ರೆ ಬೇಳೆ ಜೊತೆನೇ ಬೇಯಿಸ್ಕೋಬೋದು. ಸೊ ಬೇಳೆ ಜೊತೆ ಬೇಯಿಸ್ಕೊಂಡ್ರೆ ಫುಲ್ ಎಲ್ಲ ಮೆತ್ ಮೆತ್ತಗಾಗಿ ಅದು ಕರ್ಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಮಸಾಲ ನೋಡಿ, ನಾನು ಈ ಥರ ರುಬ್ಕೊ ಬಂದಿದ್ದೀನಿ. ಸೊ ನುಣ್ಣಗೆ ರುಬ್ಕೊ ಬಂದಿದ್ದೀನಿ. ಸೊ ಬನ್ನಿ, ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಸೊ ಆವಾಗ ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಬೆಳ್ಳುಳ್ಳಿ ಹಾಕೊತಿದ್ದೀನಿ, ನೀವು ಸಾಸಿವೆ ಕೂಡ ಹಾಕೋಬೋದು. ಸೊ ಇಲ್ಲಿ ನಾನು 4-5 ಕರಿಬೇವನ್ನ ಹಾಕೊತಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ನೋಡಿ, ಇವಾಗೆಲ್ಲ ಫ್ರೈ ಆಗಿದೆ. ಸೊ ಆವಾಗ ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲನ, ಸೊ ಅದನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಯಾಕೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಇದನ್ನ 1-5 ನಿಮಿಷ ಆದರೂ ನೀಟಾಗಿ ಹುರ್ಕೊಳ್ಳಿ. ಸೊ ಅವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಾಗ ಸೊ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗೋದಂಗ ನೀಟಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಸಾಂಬಾರು ಚೆನ್ನಾಗಿರಲ್ಲ. ಸೊ ನೋಡಿ, ಇವಾಗ ಎಲ್ಲ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ಸೊ ಇವಾಗ ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆನ, ಸೊ ಆ ಬೇಳೆನ ಹಾಕೊಳ್ಳುವ. ಸೊ ಬೇಳೆ ಹಾಕ್ಕೊಂಡು ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ನುಗ್ಗೆಕಾಯಿ ಮೊದಲೇ ಬೇಯಿಸಿ ಇಟ್ಕೊಂಡಿದ್ನಲ್ಲ. ಸೊ ಬನ್ನಿ, ಇವಾಗ ನುಗ್ಗೆಕಾಯಿನೂ ಸಹ ಈ ಬೇಳೆ ಮತ್ತು ಮಸಾಲೆ ಜೊತೆ ಮಿಕ್ಸ್ ಮಾಡುವ. ಸೊ ಇವಾಗ ಹಾಕ್ಕೊಂಡು ನೀವು ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ನೀವು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಹಾಕೋಬೋದು, ತಳ್ಳಬೇಕಂದರೆ ತಳ್ಳಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಸೊ ಇವಾಗ ನೀವು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಉಪ್ಪು ನಾವು ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ. ಸೊ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊತಿದ್ದೀನಿ. ಸೊ ನೋಡಿ, ಅದೆಲ್ಲ ಎಷ್ಟು ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳೋದು ಅಂತ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್.